ಜೈ ಹೋ. ವಿಜಯದ ಯೋಧನಿಗೆ ನಮ್ಮದೊಂದು ಸಲಾಂ. ಕಾರ್ಗಿಲ್ ಯುದ್ಧ ನಡೆದುವುದು ಇಂದಿಗೆ 22 ವರ್ಷಗಳು ಕಳೆದಿದ್ದೇ ಗೊತ್ತಾಗಲಿಲ್ಲ. ಪಾಕಿಸ್ತಾನದ ಸೈನಿಕರನ್ನು ನಮ್ಮ ಯೋಧರು ವೀರಾವೇಶದಿಂದ ಹಿಮ್ಮೆಟ್ಟಿಸಿ ವಿಜಯದ ಪತಾಕೆ ಹಾರಿಸಿದವನ್ನು ಪ್ರತಿಯೊಬ್ಬರೂ ಸ್ಮರಿಸಲೇಬೇಕು. ಪ್ರತಿ ವರ್ಷ ಜುಲೈ 26ರಂದು ಕಾರ್ಗಿಲ್ ವಿಜಯ ದಿವಸ್ ಅನ್ನು ಆಚರಿಸುವುದರ ಜೊತೆಗೆ ಅದರ ಬಗ್ಗೆ ತಿಳಿಯುವುದು ಸಹ ಅಷ್ಟೇ ಮುಖ್ಯ. ಇಪ್ಪತ್ತೆರಡು ವರ್ಷಗಳ ಹಿಂದೆ ಜುಲೈ 26ರಂದು ಭಾರತೀಯ ಸೇನೆಯ ಇತಿಹಾಸದಲ್ಲಿ ಯಾವುದೇ ಹೊಂದಾಣಿಕೆ ಇಲ್ಲದ ಶೌರ್ಯವನ್ನು ಮೆರೆದಿತ್ತು. ಪಾಕಿಸ್ತಾನದ ಸೈನಿಕರನ್ನು ಹತ್ಯೆಗೈಯುವ ಮೂಲಕ ಶತ್ರುಗಳಿಂದ ಸೆರೆಹಿಡಿಯಲ್ಪಟ್ಟ ಶಿಖರಗಳನ್ನು ವಶಪಡಿಸಿಕೊಳ್ಳುವುದು ಎಷ್ಟು ಕಷ್ಟಕರವಾಗಿರಬಹುದು ಎಂಬುದನ್ನು ನಾವು ನೀವು ಊಹಿಸಬಹುದಷ್ಟೆ. ಅದಕ್ಕಾಗಿಯೇ ಈ ದಿನ ಇಡೀ ದೇಶವೇ ಕಾರ್ಗಿಲ್ನಲ್ಲಿ ಹುತಾತ್ಮರಾದ ಅಮರ ಸೈನಿಕರಿಗೆ ಸೆಲ್ಯೂಟ್ ಹೇಳುತ್ತದೆ. ದೇಶವು ಇಂದು ವಿಜಯೋತ್ಸವವನ್ನು ಆಚರಿಸುತ್ತಿದೆ. ಕಾರ್ಗಿಲ್ನ ಎತ್ತರದ ಬೆಟ್ಟಗಳನ್ನು ಪಾಕಿಸ್ತಾನಿ ಸೈನಿಕರು ವಶಪಡಿಸಿಕೊಂಡಿದ್ದರು. ನಂತರ ಭಾರತೀಯ ಸೇನೆಯ ನೈಟ್ಸ್ 18,000 ಅಡಿ ಎತ್ತರದಲ್ಲಿ ತ್ರಿವರ್ಣವನ್ನು ಹಾರಿಸಿ ಆಪರೇಷನ್ ವಿಜಯ್ ಇತಿಹಾಸವನ್ನು ರಚಿಸಿದರು. ಹಸಿವಿನಿಂದಿದ್ದ ಸೈನಿಕರಿಗೆ ಐಸ್ ಕೂಡ ವಿಷವಾಗಿತ್ತು. ಅಕ್ಟೋಬರ್ 1998ರಲ್ಲಿ ಮುಷರಫ್ ಕಾರ್ಗಿಲ್ ಯೋಜನೆಯನ್ನು ಅನುಮೋದಿಸಿದರು. ಎತ್ತರದ ಶಿಖರವನ್ನು ಆಕ್ರಮಿಸಿಕೊಂಡ ನಂತರ ಈ ಪ್ರದೇಶವು ಎಂದೆಂದಿಗೂ ತಮ್ಮದಾಗಲಿದೆ ಎಂದು ಪಾಕಿಸ್ತಾನ ಭಾವಿಸಿತ್ತು. ಆದರೆ ಅವರಿಗೆ ಭಾರತೀಯ ಸೇನೆಯ ಅದಮ್ಯ ಧೈರ್ಯದ ಬಗ್ಗೆ ತಿಳಿದಿರಲಿಲ್ಲ. ಆಗ ಭಾರತೀಯ ವಾಯುಪಡೆಯು ಪಾಕಿಸ್ತಾನದ ವಿರುದ್ಧ MiG-27 ಮತ್ತು MiG-29 ಯುದ್ಧ ವಿಮಾನಗಳನ್ನು ಬಳಸಿತು. ಆದರೆ ಬೋಫೋರ್ಸ್ ಫಿರಂಗಿ ಹೊಡೆತಗಳನ್ನು ಪಾಕಿಸ್ತಾನವನ್ನು ಸೋಲಿಸುವಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದವು. ಜೂನ್ 13ರಂದು ಭಾರತೀಯ ಸೈನ್ಯವು ದ್ರಾಸ್ ಸೆಕ್ಟರ್ನ ಟೋಲಿಂಗ್ ಪೋಸ್ಟ್ನಲ್ಲಿ ತ್ರಿವರ್ಣವನ್ನು ಹಾರಿಸಿತು. ಟೈಗರ್ ಬೆಟ್ಟದಲ್ಲಿ ಭಾರತದ ಮುನ್ನಡೆ ಜೂನ್ 24ರಂದು ಪ್ರಾರಂಭವಾಯಿತು. ವಾಯುಪಡೆಯು ಸ್ವಾಧೀನಪಡಿಸಿಕೊಂಡಾಗ ಮತ್ತು ಮಿರಾಜ್ 2,000 ವಿಮಾನಗಳನ್ನು ಕಳುಹಿಸಿತು. ಈ ಹೋರಾಟಗಾರರು ಟೈಗರ್ ಬೆಟ್ಟದ ಮೇಲೆ ಕುಳಿತಿದ್ದ ಪಾಕ್ ಸೈನಿಕರ ಮೇಲೆ ಲೇಸರ್ ಮಾರ್ಗದರ್ಶಿ ಬಾಂಬ್ ದಾಳಿ ನಡೆಸಿದರು. ಜುಲೈ 26ರಂದು ಭಾರತ ಶಿಖರವನ್ನು ವಶಪಡಿಸಿಕೊಳ್ಳುವ ಮೂಲಕ ಆಪರೇಷನ್ ವಿಜಯ್ ಪೂರ್ಣಗೊಂಡಿತು. ಅದನ್ನು ಕಾರ್ಗಿಲ್ ವಿಜಯ್ ದಿವಸ್ ಎಂದು ಘೋಷಿಸಲಾಯಿತು. ಕಾರ್ಗಿಲ್ನ ವಿಜಯದ ಕಥೆಯ ಬಗ್ಗೆ ಇಂದಿಗೂ ಇಡೀ ರಾಷ್ಟ್ರವೇ ಹೆಮ್ಮೆ ಪಡುತ್ತದೆ. ಇಡೀ ರಾಷ್ಟ್ರಕ್ಕೆ ಮತ್ತೊಮ್ಮೆ ಜೀವ ತುಂಬಿದ ನಮ್ಮ ಯೋಧರಿಗಾಗಿ ಮಿಡಿದ ಹೃದಯಗಳ ಕಣ್ಣೀರು ಇಂದಿಗೂ ಅಮರ. ಕಾರ್ಗಿಲ್ ಯೋಧರ ತ್ಯಾಗ ಮರೆಯಲಾಗದ ನೆನಪು. ಕಾರ್ಗಿಲ್ ವಿಜಯ ಯುವ ಸಮೂಹಕ್ಕೆ ಸ್ಫೂರ್ತಿದಾಯಕ. ಕಾರ್ಗಿಲ್ ವಿಜಯ್ ದಿವಸ್ ಧೈರ್ಯ ತುಂಬುತ್ತದೆ. ಅವರಿಗಾಗಿ ಮಿಡಿದ ಹೃದಯಗಳೆಷ್ಟು, ಕಣ್ಣೀರು ಸುರಿಸಿದ ಕಣ್ಣುಗಳೆಷ್ಟು. ಇಂದಿಗೂ ಎಲ್ಲವನ್ನು ನೆನಪು ಮಾಡಿದರೆ ಹೃದಯ ನಡುಗಿ ಬಿಡುತ್ತದೆ. ನಮಗಾಗಿ ಅವರ ಜೀವನವನ್ನು ತ್ಯಾಗ ಮಾಡದಿದ್ದರೆ ಅವರಿಗಾಗಿ ನಾವು ಏನೇ ಮಾಡಿದರೂ ಕಡಿಮೆಯ. ಯೋಧರ ತಾಯಂದಿರ ಕಣ್ಣೀರು ಇಂದಿಗೂ ಝೇಂಕಾರಿಸುತ್ತದೆ. ಅವರ ಎಲ್ಲ ವಿನಯವನ್ನು ಕುಟುಂಬಗಳಿಗೆ ಅರ್ಪಿಸುವ ಭಾರತ ಮಾತೆಯನ್ನು ರಕ್ಷಿಸಲು ತಮ್ಮ ಜೀವ ಬಲಿದಾನ ಮಾಡಿದ ಶೌರ್ಯ ಯೋಧರಿಗೆ ಅವಧೂತ ತಂಡದಿಂದ ಇಂದು ನಾವು ನಮ್ಮದೊಂದು ಸಲಾಂ ಅರ್ಪಿಸುತ್ತೇವೆ. ಜೈ ಹೋ.